ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಒಂದು ಆರೋಗ್ಯಕರವಾದಂತಹ ಮಜ್ಜಿಗೆ ರೆಸಿಪಿನ ತೊಗೊಂಬಂದಿನಿ. ಅದೇನು ಅಂತಂದ್ರೆ ಅಗಸಿ ಮಜ್ಜಿಗೆ ಅಂತ ಹೇಳ್ತಾರೆ. ಇದಕ್ಕೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬರ್ರಿ, ಹೆಂಗಂದ್ರೆ ಮಾಡೋದು ಹೆಂಗಂತ ಹೇಳ್ತೀನಿ. ಬಹಳ ಸುಲಭವಾದಂತಹ ವಿಧಾನ. ಮೊದಲಿಗೆ ಇಲ್ಲಿ ಒಂದು ಚಮಚದಷ್ಟು ಹುರಿಯೋದೇನು ಅವಶ್ಯ ಇಲ್ಲ, ಅಗಸಿನ ಹಾಕ್ಕೊಳ್ರಿ. ಆಮೇಲೆ ಒಂದು ಚಮಚದಷ್ಟು ಜೀರಿಗೆನ ಹುರಿದು ಹಾಕ್ಕೊಳ್ಬೇಕು. ಕಾಲು ಚಮಚದಷ್ಟು ಮೆಂತೆ ಹಂಗೆ ಹಸಿದನ್ನು ಹಾಕ್ಕೊಳ್ರಿ, ಹುರಿ ಅವಶ್ಯ ಇಲ್ಲ. ಒಂದು ಕಾಲು ಟೀಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ರಿ. ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ. ಇಲ್ಲಿ ಅಗಸಿನ ಹುರಿಬಾರ್ದು, ಮೆಂತ್ಯಕಾಳು ಹುರಿದ್ರೆ ಕಹಿ ಆಗ್ತೈತಿ, ಅದನ್ನು ಹುರಿಯೋಕ್ಕೆ ಹೋಗ್ಬೇಡ್ರಿ. ನುಣ್ಣಗೆ ಪುಡಿ ಮಾಡ್ಕೊಳ್ರಿ. ಅದಾದಮೇಲೆ ಇದಕ್ಕೊಂದು 3 ಚಮಚದಷ್ಟು ಮೊಸರನ್ನ ಹಾಕಿ ಮತ್ತು ಇದನ್ನ ಪೇಸ್ಟ್ ಥರ ರುಬ್ಕೊಳ್ರಿ. ಅಂದರೆ ನುಣ್ಣಗೆ ಪೇಸ್ಟ್ ಥರ ಆಗಬೇಕು. ಅದಾದಮೇಲೆ ನಾನು ಒಂದು ಸಣ್ಣ ಕಪ್ನಷ್ಟು, ಟೋಟಲ್ಲಾಗಿ ಒಂದು ಕಪ್ನಷ್ಟು, ಸಣ್ಣ ಕಪ್ನಷ್ಟು ಮೊಸರನ್ನ ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಮಜ್ಜಿಗೆ ಮಾಡಿಕೊಂಡು ಈಗ ಒಂದು ಬೌಲ್ಗೆ ಹಾಕ್ಕೊಂಡೇನಿ. ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳತ್ತೀನಿ. ಬಹಳ ಸಿಂಪಲ್ ರೆಸಿಪಿ. ಅಗಸಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮೆಂತ್ಯ ಕಾಳು ಇದಕ್ಕೆ ನಾವು ಹುರಿದಿರೋದಿಲ್ಲ, ಹಂಗೆ ಹಾಕಿರ್ತೀವಲ್ಲ, ಕಹಿ ಬರೋದಿಲ್ಲ, ಬಹಳ ಟೇಸ್ಟಿಯಾಗಿರ್ತೈತಿ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿರಿ, ದೇಹಕ್ಕೆ ತಂಪು ಅನಿಸ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನೆಲ್ನ ನೋಡೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಅವಾಗ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವ. ಅವಾಗ ವಿಡಿಯೋನ ತಕ್ಷಣ ನೋಡ್ಬೋದು. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.